ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 5ರ ಮಾರ್ಕೆಟ್ ಅಪ್ಡೇಟ್ ನ ನೋಡೋದಾದ್ರೆ ಮಾರ್ಕೆಟ್ ನಲ್ಲಿ ಇವತ್ತೊಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಗ್ಲೋಬಲ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಇತ್ತು, ಆದ್ರಿಂದ ಇಂಡಿಯನ್ ಮಾರ್ಕೆಟ್ಸ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಗೇನ್ಸ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿನಲ್ಲಿ 109 ಪಾಯಿಂಟ್ಗಳಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ, ಮತ್ತೆ ನಿಫ್ಟಿ 19,500 ಮೇಲ್ಗಡೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೆನ್ಸೆಕ್ಸ್ ಅಲ್ಲಿ ಕೂಡ 405 ಪಾಯಿಂಟ್ಗಳಷ್ಟು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಬ್ಯಾಂಕ್ ನಿಫ್ಟಿ ಕೂಡ 250 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸ್ ಆಗಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ L&T ಇವತ್ತು ಟಾಪ್ ಗೇನರ್ ಆಗಿತ್ತು. 2.5% ಗೇನ್ L&T ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಸ್ಟ್ರಾಂಗ್ ಆರ್ಡರ್ಸ್ಗಳು L&Tಗೆ ಸಿಗ್ತಾ ಇದೆ. 2,500 5,000 ಕೋಟಿಯಷ್ಟು ಆರ್ಡರ್ಸ್ ಅನ್ನ L&T ಪಡ್ಕೊಂಡಿದ್ದಾರೆ. ಸೊ ರಿಯಲ್ ಎಸ್ಟೇಟ್ ಸೆಕ್ಟರ್ ನಿಂದ ಬಹಳಷ್ಟು ಆರ್ಡರ್ಗಳು L&Tಗೆ ಸಿಗ್ತದೆ. ಬೆಂಗಳೂರಿನಲ್ಲಿ ಟೌನ್ಶಿಪ್ ಅನ್ನ ಬಿಲ್ಡ್ ಮಾಡೋದಕ್ಕೆ ಒಂದು ಆರ್ಡರ್ ಅನ್ನ ಪಡ್ಕೊಂಡಿದ್ದಾರೆ. ಹಾಗೆ ಈ ಒಂದು ಟೌನ್ಶಿಪ್ ನಲ್ಲಿ 88 ವಿಲ್ಲಾಗಳನ್ನು ಅವರು ಕನ್ಸ್ಟ್ರಕ್ಟ್ ಮಾಡ್ತಾರೆ. 41 ಫ್ಲೋರ್ಗಳ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನ ಆರ್ಡರ್ ಕೂಡ L&Tಗೆ ಸಿಕ್ಕಿದೆ. ಹಾಗೆಯೇ ಹೈದರಾಬಾದ್ನಲ್ಲಿ ಕಮರ್ಷಿಯಲ್ ಟವರ್ಸ್ಗಳನ್ನು ಬಿಲ್ಡ್ ಮಾಡುವಂಥ ಒಂದು ಪ್ರಾಜೆಕ್ಟನ್ನು ಕೂಡ L&T ಪಡ್ಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಕೂಡ ಒಂದು ಆರ್ಡರ್ L&Tಗೆ ಸಿಕ್ಕಿದೆ. ಹಾಗೆ ಕಾನ್ಪುರ್ನಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಆರ್ಡರ್ನ ಕೂಡ L&T ಪಡ್ಕೊಂಡಿದ್ದಾರೆ. ಸೊ ಇದು ಗ್ರೌಂಡ್ ಪ್ಲಸ್ 5 ಫ್ಲೋರ್ಸ್ನ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಬಹಳಷ್ಟು ಆರ್ಡರ್ಸ್ಗಳು L&Tಗೆ ಸಿಗ್ತದೆ. ಸೊ L&T ಮುಂಚೆ ಹೆಚ್ಚಾಗಿ ಗೌರ್ಮೆಂಟ್ ಆರ್ಡರ್ಗಳನ್ನು ಪಡ್ಕೊಳ್ತಿದ್ರು, ಬಟ್ ಈಗ ಪ್ರೈವೇಟ್ ಸೆಕ್ಟರ್ನಿಂದ ಕೂಡ ಬಹಳಷ್ಟು ಆರ್ಡರ್ಗಳು L&Tಗೆ ಸಿಗ್ತದೆ. ಸೊ ಆರ್ಡರ್ ಬುಕ್ ಇನ್ನಷ್ಟು ಸ್ಟ್ರಾಂಗ್ ಆಗ್ತದೆ. ಹಾಗೆ ಬ್ರೋಕರೇಜಸ್ಗಳು ಕೂಡ ತಮ್ಮ ಟಾರ್ಗೆಟ್ಸ್ಗಳನ್ನು ಇನ್ಕ್ರೀಸ್ ಮಾಡ್ತಿದ್ದಾರೆ. CNBC ಬೈ ರೇಟಿಂಗ್ ಅನ್ನು ಕೊಟ್ಟು 3,600 ಟಾರ್ಗೆಟ್ ಪ್ರೈಸ್ ಅನ್ನು L&Tಗೆ ಕೊಟ್ಟಿದ್ದಾರೆ. ಬಜಾಜ್ ಆಟೋನಲ್ಲಿ ಕೂಡ 2%ನಷ್ಟು ಗೇನ್ ಇವತ್ತು ನೋಡೋದಕ್ಕೆ ಸಿಕ್ತು. ಟೈಟನ್ ಅಲ್ಲಿ ಕೂಡ 1.5%ನಷ್ಟು ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಐಟಿ ಸೆಕ್ಟರ್ನ ಕಂಪನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. US ಐಟಿ ಇಂಡೆಕ್ಸ್ ನ್ಯಾಸ್ಡಾಕ್ ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ನಿನ್ನೆ ದಿನ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರಿಂದ ಇವತ್ತು ಇಂಡಿಯನ್ ಐಟಿ ಕಂಪನಿಗಳಲ್ಲಿ ಕೂಡ ಒಳ್ಳೆ ಒಂದು ಗೇನ್ಸ್ ನೋಡೋದಕ್ಕೆ ಸಿಗ್ತದೆ. TCS ನಲ್ಲಿ 1.5% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ಇನ್ಫೋಸಿಸ್ ಕೂಡ ಆಲ್ಮೋಸ್ಟ್ 1.5%ನಷ್ಟು ಗೇನ್ ಆಗಿದೆ. ಹಾಗೆ TCS ಜಾರ್ಜಿಯಾದ ಡಿಪಾರ್ಟ್ಮೆಂಟ್ ಆಫ್ ಲೇಬರ್ ನ ಕಡೆಯಿಂದ ಒಂದು ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಡೀಲ್ ವಿನ್ ಆಗಿದ್ರಿಂದ ಕೂಡ TCS ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಕ್ತು. ಹಾಗೆ ಬೆಳಗಿನ ಸೆಷನ್ ಅಲ್ಲಿ 52-week ಹೈ ಅನ್ನು ಕೂಡ TCS ಟಚ್ ಮಾಡಿತ್ತು. ಅಕ್ಟೋಬರ್ 11ಕ್ಕೆ TCS ತಮ್ಮ Q2 ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡ್ತಾರೆ. ಮೋತಿಲಾಲ್ ಒಸ್ವಾಲ್ ರಿಪೋರ್ಟ್ ನ ಪ್ರಕಾರ TCS ನ ರೆವೆನ್ಯೂ ಇಯರ್ ಆನ್ ಇಯರ್ 9% ಇನ್ಕ್ರೀಸ್ ಆಗುವಂತ ಚಾನ್ಸಸ್ ಇದೆ. ಹಾಗೆ Q1 2%ನಷ್ಟು ಇನ್ಕ್ರೀಸ್ ರೆವೆನ್ಯೂ ನಲ್ಲಿ ನೋಡೋದಕ್ಕೆ ಸಿಗ್ಬೋದು ಅಂತ ಅವರು ಪ್ರಿಡಿಕ್ಟ್ ಮಾಡಿದ್ದಾರೆ. ಸೊ ನೋಡಬೇಕಾಗುತ್ತೆ TCS ಈ ಕ್ವಾರ್ಟರ್ ನಲ್ಲಿ ಯಾವ ರೀತಿಯ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಾರೆ, ಹಾಗೆ ಮುಂದಿನ ಕ್ವಾರ್ಟರ್ ಗಳಿಗೆ ಯಾವ ರೀತಿಯ ಒಂದು ಪ್ರಿಡಿಕ್ಷನ್ಸ್ ಗಳನ್ನ ಕೊಡ್ತಾರೆ ಅಂತ. ಟಾಪ್ ಲೂಸರ್ಸ್ ಲಿಸ್ಟ್ ನಲ್ಲಿ ಪವರ್ ಗ್ರಿಡ್ ನೋಡೋದಕ್ಕೆ ಸಿಕ್ತು. ಪವರ್ ಗ್ರಿಡ್ ನಲ್ಲಿ 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. NTPC ಕೂಡ ಕರೆಕ್ಟ್ ಆಗಿದೆ. ಇಂಡಲ್ಕೊ ಮತ್ತೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಅಲ್ಲಿ ಕೂಡ ನೆಗೆಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಸಿಪ್ಲಾ ಕೂಡ 0.5% ಡೌನ್ ಸೈಡ್ ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ಇವತ್ತಿನ FII DAI ಆಕ್ಟಿವಿಟಿ ಅನ್ನು ಅಬ್ಸರ್ವ್ ಮಾಡಿದಾಗ FIIs ಕಡೆಯಿಂದ ಇವತ್ತು ಕೂಡ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗ್ತದೆ. 1,864 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. DIIs ಕಡೆಯಿಂದ ಸ್ಟ್ರಾಂಗ್ ಬೈಯಿಂಗ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. 521 ಕೋಟಿ ಅಮೌಂಟ್ ನ ಬೈಯಿಂಗ್ DIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಸೊ US ಮಾರ್ಕೆಟ್ಸ್ ಗಳು ಸ್ಟೇಬಲ್ ಆಗೋವರೆಗೂ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಸೊ ರೇಟ್ ಹೈಕ್ಸ್ ನ ನ್ಯೂಸ್ ಗಳು ಕಡಿಮೆ ಆಗಬೇಕಾಗುತ್ತೆ. ಹಾಗೆ ಡಾಲರ್ ನ ಮುಂದೆ ರುಪಿ ವ್ಯಾಲ್ಯೂ ಸ್ಟ್ರಾಂಗ್ ಆದ್ರೆ ಮತ್ತೆ ಇಂಡಿಯನ್ ಮಾರ್ಕೆಟ್ಸ್ ನಲ್ಲಿ FIIs ಇನ್ವೆಸ್ಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ಕ್ರೂಡ್ ಆಯಿಲ್ ನ ಪ್ರೈಸಸ್ ಫಾಲ್ ಆಗ್ತಿದೆ. ಸೊ ಅದು ಸ್ವಲ್ಪ ಮಾರ್ಕೆಟ್ ಗೆ ಪಾಸಿಟಿವ್ ಆಗುತ್ತೆ. HAL ನಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಬೆಳಗಿನ ಸೆಷನ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿತ್ತು. 1.5% ಗೇನ್ ನೊಂದಿಗೆ HAL ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇದಕ್ಕೆ ರೀಸನ್ ಇಂಡಿಯನ್ ಏರ್ಫೋರ್ಸ್ ನ ಕಡೆಯಿಂದ ಇನ್ನಷ್ಟು ಆರ್ಡರ್ಗಳು HAL ಗೆ ಸಿಗುವಂತ ಚಾನ್ಸಸ್ ಇದೆ. 97 ಅಡಿಷನಲ್ LCA ಏರ್ಕ್ರಾಫ್ಟ್ ಗಳ ಆರ್ಡರ್ ಅನ್ನ ಇಂಡಿಯನ್ ಏರ್ಫೋರ್ಸ್ ಮಾಡುವಂತ ಚಾನ್ಸಸ್ ಇದೆ. ಸೊ ಟ್ವಿನ್ ಸೀಟರ್ ಏರ್ಕ್ರಾಫ್ಟ್ ಗಳಿಗೆ ತುಂಬಾನೇ ಡಿಮ್ಯಾಂಡ್ ಇದೆ. ಸೊ ಆದ್ರಿಂದ ಟ್ವಿನ್ ಸೀಟರ್ ಏರ್ಕ್ರಾಫ್ಟ್ ಗಳ ಆರ್ಡರ್ HAL ಗೆ ಸಿಗುತ್ತೆ ಅನ್ನುವಂಥ ಒಂದು ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ HAL ನ ಆರ್ಡರ್ ಬುಕ್ ಕೂಡ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತದೆ. ರೀಸೆಂಟ್ ಆಗಿ ಸ್ಟಾಕ್ ಅನ್ನ ಸ್ಪ್ಲಿಟ್ ಕೂಡ ಮಾಡಿದ್ರು. ಸೊ ಈಗ 1950 ಲೆವೆಲ್ ನಲ್ಲಿ HAL ಟ್ರೇಡ್ ಆಗ್ತಾ ಇದೆ. IEX ನಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೆಪ್ಟೆಂಬರ್ ತಿಂಗಳ ವಾಲ್ಯೂಮ್ಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಇವರ ವಾಲ್ಯೂಮ್ಸ್ 13% ಇನ್ಕ್ರೀಸ್ ಆಗಿದೆ. ಸೊ ವಾಲ್ಯೂಮ್ಸ್ ಇನ್ಕ್ರೀಸ್ ಆದಷ್ಟು ಪ್ರಾಫಿಟ್ಸ್ ನಲ್ಲೂ ಕೂಡ ಗ್ರೋತ್ ನೋಡೋದಕ್ಕೆ ಸಿಗುತ್ತೆ. ನೋಡಬೇಕಾಗುತ್ತೆ IEX ಈ ಕ್ವಾರ್ಟರ್ ನಲ್ಲಿ ಯಾವ ರೀತಿಯ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತಾರೆ ಅಂತ. ಕಳೆದ 2-3 ಕ್ವಾರ್ಟರ್ ಗಳಿಂದ ಫ್ಲಾಟ್ ಪ್ರಾಫಿಟ್ಸ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಒಳ್ಳೆ ಒಂದು ರಿಸಲ್ಟ್ ಅನ್ನ IEX ಡಿಕ್ಲೇರ್ ಮಾಡಿದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಮತ್ತೆ ಮೊಮೆಂಟಮ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಕಳೆದ 2 ದಿನಗಳ ಹಿಂದೆ ಬ್ರೋಕರೇಜಸ್ ಗಳು ಮಾರಿಕೋನಲ್ಲಿ ಒಳ್ಳೆ ಒಂದು ಟಾರ್ಗೆಟ್ಸ್ ಗಳನ್ನ ಕೊಟ್ಟಿದ್ರು. ಸ್ಟಾಕ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಆಗ ಕೂಡ ನಾನು ನಿಮ್ಗೆ ಹೇಳಿದೆ, ಮಾರಿಕೋ ಮ್ಯಾನೇಜ್ಮೆಂಟ್ ಕೂಡ ಹೇಳಿದ್ರು ಈ ಒಂದು ಫಿನಾನ್ಷಿಯಲ್ ಇಯರ್ ನಲ್ಲಿ ಕೇವಲ ಸಿಂಗಲ್ ಡಿಜಿಟ್ ರೆವೆನ್ಯೂ ಗ್ರೋತ್ ನ ಚಾನ್ಸಸ್ ಇರುತ್ತೆ ಅಂತ.
ಸೊ ಅವರು ಬಿಸ್ನೆಸ್ ಅಪ್ಡೇಟ್ಸ್ ಅನ್ನು ಶೇರ್ ಮಾಡಿದ್ದಾರೆ. ಸೊ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಆ ರೀತಿಯ ಒಂದು ಬಿಸ್ನೆಸ್ ಅಪ್ಡೇಟ್ಸ್ ಮಾರಿಕೋ ಕಡೆಯಿಂದ ನೋಡೋದಕ್ಕೆ ಸಿಗಲಿಲ್ಲ. ಆದ್ರಿಂದ ಇವತ್ತು ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಗ್ಲೋಬಲ್ ಬ್ರೋಕರೇಜಸ್ಗಳು ಈಗಲೂ ಕೂಡ ಮಾರಿಕೋನಲ್ಲಿ ಬುಲಿಷ್ ಇದ್ದಾರೆ. ಮಾರ್ಗನ್ ಸ್ಟ್ಯಾನ್ಲಿ, ಮೆಕ್ವೆರಿ ಇಬ್ಬರು ಕೂಡ ಬುಲಿಷ್ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಮಾರಿಕೋನಲ್ಲಿ 645-650 ಟಾರ್ಗೆಟ್ಸ್ ಈ ಬ್ರೋಕರೇಜ್ಗಳ ಕಡೆಯಿಂದ ನೋಡೋದಕ್ಕೆ ಸಿಗ್ತದೆ. ನವೀನ್ ಫ್ಲೋರಿನ್ನಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತಿದೆ. ನವೀನ್ ಫ್ಲೋರಿನ್ನ ಟಾಪ್ ಮ್ಯಾನೇಜ್ಮೆಂಟ್ನಿಂದ ಬಹಳಷ್ಟು ರೆಸಿಗ್ನೇಷನ್ಸ್ಗಳು ನೋಡೋದಕ್ಕೆ ಸಿಕ್ಕಿತ್ತು. ಸಿಇಒ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ರು, ಹಾಗೆ ಕಳೆದ ವಾರ MD ಕೂಡ ರೆಸಿಗ್ನೇಷನ್ ಅನ್ನು ಕೊಟ್ಟಿದ್ರು. ಸೊ ಈ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ರೆಸಿಗ್ನೇಷನ್ಸ್ಗಳು ಬರ್ತಿರೋದ್ರಿಂದ ನವೀನ್ ಫ್ಲೋರಿನ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಓವರ್ಆಲ್ ಕೆಮಿಕಲ್ ಇಂಡಸ್ಟ್ರಿಯ ಡಿಮ್ಯಾಂಡ್ ಕೂಡ ಕಡಿಮೆ ಆಗ್ತಿದೆ, ಆದ್ರಿಂದ ಕೆಮಿಕಲ್ ಸ್ಟಾಕ್ಗಳಲ್ಲಿ ಫಾಲ್ ಕೂಡ ನೋಡೋದಕ್ಕೆ ಸಿಗ್ತದೆ. ನವೀನ್ ಫ್ಲೋರಿನ್ ಒನ್ ಮ್ಯಾನ್ ಶೋ ಅಲ್ಲ ಅಂತ ಬಹಳಷ್ಟು ಬ್ರೋಕರೇಜ್ಗಳು ಹೇಳ್ತಿದ್ದಾರೆ. ಅಂದರೆ ಟಾಪ್ ಮ್ಯಾನೇಜ್ಮೆಂಟ್ನಿಂದ ಒಂದೆರಡು ರೆಸಿಗ್ನೇಷನ್ಸ್ಗಳು ಬಂದಾಗ ಅಷ್ಟಾಗಿ ಯಾವುದೇ ಒಂದು ಕಂಪನಿಗೆ ಎಫೆಕ್ಟ್ ಆಗೋದಿಲ್ಲ, ಅವರು ಅದಕ್ಕೆ ರೀಪ್ಲೇಸ್ಮೆಂಟನ್ನು ಹುಡ್ಕೋತಾರೆ. ಸೊ ಆ ರೀಪ್ಲೇಸ್ಮೆಂಟ್ ಆಗಿರುವಂಥ ವ್ಯಕ್ತಿಗಳು ಮತ್ತೆ ಬಿಸ್ನೆಸ್ಸನ್ನು ಅದೇ ರೀತಿಯಲ್ಲಿ ಡೆವಲಪ್ ಮಾಡ್ತಾರೆ ಅಂತ ಭಾಳಷ್ಟು ಬ್ರೋಕರೇಜಸ್ಗಳು ಪ್ರೆಡಿಕ್ಟ್ ಮಾಡ್ತಿದ್ದಾರೆ. ಬಟ್ ಟಾಪ್ ಮ್ಯಾನೇಜ್ಮೆಂಟ್ನಿಂದ ಕ್ರಿಟಿಕಲ್ ಪೊಸಿಷನ್ನಲ್ಲಿ ಇರೋರು ರೆಸಿಗ್ನೇಷನನ್ನು ಕೊಟ್ಟಿರೋದ್ರಿಂದ ಕೆಪೆಕ್ಸ್ ಪ್ಲಾನ್ಗಳು ಸ್ವಲ್ಪ ಡಿಲೇ ಆಗ್ಬೋದು. ಸೊ ಅರ್ಲಿಯರ್ CEO ಮತ್ತು MD ಒಳ್ಳೆ ಒಂದು ಎಕ್ಸ್ಪ್ಯಾನ್ಷನ್ ಪ್ಲಾನ್ಸನ್ನು ಹೊಂದಿದ್ರು. ಸೊ ಆ ಪ್ಲಾನ್ಸ್ ಯಾವ ರೀತಿಯಲ್ಲಿ ಮುಂದಕ್ಕೆ ಹೋಗುತ್ತೆ ಅದನ್ನು ಪ್ರೆಡಿಕ್ಟ್ ಮಾಡೋದು ಕಷ್ಟ ಆಗ್ಬೋದು ಅಂತ ಸೊ ಭಾಳಷ್ಟು ಬ್ರೋಕರೇಜಸ್ಗಳು ಟಾರ್ಗೆಟ್ಸನ್ನು ಕಡಿಮೆ ಮಾಡಿದ್ದಾರೆ. ಈ ಮುಂಚೆ ಜೆಫ್ರೀಸ್ 5,475 ಟಾರ್ಗೆಟನ್ನು ಕೊಟ್ಟಿದ್ರು, ಅದನ್ನು ಈಗ 3,625 ರಿಡ್ಯೂಸ್ ಮಾಡಿದ್ದಾರೆ. ಹಾಗೆಯೇ ಕೋಟಕ್ ಇನ್ಸ್ಟಿಟ್ಯೂಷನಲ್ ಈಕ್ವಿಟೀಸ್ ಕೂಡ 4,170 ಟಾರ್ಗೆಟನ್ನು ನವೀನ್ ಫ್ಲೋರಿನ್ಗೆ ಕೊಡ್ತಿದ್ದಾರೆ. ಜೆಫ್ರೀಸ್ ಟಾರ್ಗೆಟನ್ನು ಕಟ್ ಮಾಡೋದು ಅಷ್ಟೇ ಅಲ್ಲದೆ ಅವರ ಎಬಿಟ್ಟ ಮಾರ್ಜಿನ್ಸ್ ಕೂಡ ಫಾಲ್ ಆಗುತ್ತೆ ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಅದೇ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ 2024 ಫಿನಾನ್ಷಿಯಲ್ ಇಯರ್ನ ಸೆಕೆಂಡ್ ಹಾಫ್ನಲ್ಲಿ ಅಂದರೆ ಅಕ್ಟೋಬರ್ 2023 2024 ಮಾರ್ಚ್ನವರೆಗೆ ಒಳ್ಳೆ ಒಂದು ಡಿಮ್ಯಾಂಡ್ ಕೆಮಿಕಲ್ ಇಂಡಸ್ಟ್ರಿನಲ್ಲಿ ನೋಡೋದಕ್ಕೆ ಸಿಗ್ಬೋದು. ಆಗ ಒಳ್ಳೆ ಒಂದು ರಿಸಲ್ಟ್ಸ್ನ ಎಕ್ಸ್ಪೆಕ್ಟೇಷನ್ಸ್ ಕೂಡ ಕೆಮಿಕಲ್ ಕಂಪನಿಗಳ ಕಡೆಯಿಂದ ಇರುತ್ತೆ. ಸೊ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಬರುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಜಸ್ಟ್ ಈಗ ಶಾರ್ಟ್ ಟರ್ಮ್ ಪ್ಯಾನಿಕ್ ನವೀನ್ ಫ್ಲೋರಿನಲ್ಲಿ ನೋಡೋದಕ್ಕೆ ಸಿಗ್ತದೆ. ಫಂಡಮೆಂಟಲ್ಸ್ನಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇಲ್ಲ, ಕಂಪನಿ ರಿಸಲ್ಟ್ಸನ್ನು ಯಾವ ರೀತಿಯಲ್ಲಿ ಡಿಕ್ಲೇರ್ ಮಾಡ್ತಾರೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಟಾಪ್ ಮ್ಯಾನೇಜ್ಮೆಂಟ್ನಲ್ಲಿ ರೆಸಿಗ್ನೇಷನ್ಸ್ ಬಂದಿದೆ, ಬಟ್ ಅವರು ಕಂಪನಿಯ ಬಿಸ್ನೆಸ್ನ ಬಗ್ಗೆ ಯಾವುದೇ ರೀತಿಯ ಕಮೆಂಟ್ರಿಯನ್ನು ಕೊಟ್ಟಿಲ್ಲ, ಜಸ್ಟ್ ಅವರ ಪರ್ಸ್ನಲ್ ರೀಸನ್ಸ್ನಿಂದ ಅವರು ಎಕ್ಸಿಟ್ ಆಗ್ತಿದ್ದಾರೆ. ಸೊ ಅದು ಕಂಪನಿಯ ಬಿಸ್ನೆಸ್ನ ಮೇಲೆ ಹೆಚ್ಚಿನ ಒಂದು ಇಂಪ್ಯಾಕ್ಟನ್ನು ತರೋದಿಲ್ಲ, ಬಟ್ ಶಾರ್ಟ್ ಟರ್ಮ್ನಲ್ಲಿ ಸ್ವಲ್ಪ ಪ್ಯಾನಿಕ್ ಇರುತ್ತೆ, ಅದಾದಮೇಲೆ ಸ್ಟಾಕ್ ಪ್ರೈಸ್ ರಿಕವರ್ ಆಗುತ್ತೆ. ಸೊ ರಿಯಲ್ ಎಸ್ಟೇಟ್ ಕಂಪನಿ ಶೋಭಾದಲ್ಲಿ ಕೂಡ ಒಳ್ಳೆ ಒಂದು ಪಾಸಿಟಿವ್ ಟ್ರೆಂಡ್ ಇವತ್ತು ನೋಡೋದಕ್ಕೆ ಸಿಕ್ತು. 6% ಅಷ್ಟು ಸ್ಟಾಕ್ ಗೇನ್ ಆಗಿದೆ. ಅಕ್ಟೋಬರ್ 4 ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಬೆಂಗಳೂರಿನ ಕೋರ್ಟ್ನಲ್ಲಿ ಇವರ ವಿರುದ್ಧ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಫೈಲ್ ಆಗಿತ್ತು, ಆದ್ದರಿಂದ ನಿನ್ನೆ ದಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಇವತ್ತು ಸೆಪ್ಟೆಂಬರ್ ಕ್ವಾರ್ಟರ್ನ ಸೇಲ್ಸ್ ಡೇಟಾ ಮ್ಯಾಕ್ರೋಟೆಕ್ ಡೆವಲಪರ್ಸ್ ಆಗಿ ಶೋಭಾ ಕಡೆಯಿಂದ ಬಂದಿದೆ. ಶೋಭಾ 1,000 ಹೆಚ್ಚಿನ ಮನೆಗಳನ್ನು ಆಲ್ರೆಡಿ ಕಮಿಷನ್ ಮಾಡಿದ್ದಾರೆ, ಹಾಗೆ ಒಳ್ಳೆ ಒಂದು ಪ್ರೀ ಸೇಲ್ಸನ್ನು ಕೂಡ ಇವರು ಡಿಕ್ಲೇರ್ ಮಾಡಿದ್ದಾರೆ. ಮುಂದೆ ಫೆಸ್ಟಿವಲ್ ಸೀಸನ್ಸ್ ಕೂಡ ಬರ್ತಿದೆ, ಹೆಚ್ಚಿನ ಒಂದು ಆರ್ಡರ್ಸ್ನ ಎಕ್ಸ್ಪೆಕ್ಟೇಷನನ್ನು ಕೂಡ ರಿಯಲ್ ಎಸ್ಟೇಟ್ ಕಂಪನಿಗಳು ಹೊಂದಿದೆ. ಅದೇ ಒಂದು ರೀಸನ್ನಿಂದ ಶೋಭಾದಲ್ಲಿ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಇರೋ ಮೋಟೋಕಾಪ್ ಹೊಸ ಒಂದು ಫ್ಲಾಗ್ಶಿಪ್ ಬೈಕನ್ನು ಲಾಂಚ್ ಮಾಡಬೇಕು ಅಂತ ಇದ್ದಾರೆ. ಸೊ ಆ ಬೈಕ್ಗೆ ಒಳ್ಳೆ ಒಂದು ಬುಕಿಂಗ್ಸ್ ಕೂಡ ಆಲ್ರೆಡಿ ಬಂದಿದೆ. 13,000 ಕರಿಷ್ಮಾ XMR ಬುಕಿಂಗ್ಸನ್ನು ಇರೋ ಮೋಟೋಕಾಪ್ ಆಲ್ರೆಡಿ ಪಡ್ಕೊಂಡಿದ್ದಾರೆ. ಸೊ ಈ ಒಂದು ಬೈಕ್ನ ಎಕ್ಸ್ಶೋರೂಮ್ ಪ್ರೈಸ್ 1,80,000 ಆಗಿರುತ್ತೆ. ಸೊ ಇರೋ ಮೋಟೋಕಾಪ್ ರೀಸೆಂಟಾಗಿ ತಮ್ಮ ಸೇಲ್ಸ್ ಡೇಟಾವನ್ನು ಡಿಕ್ಲೇರ್ ಮಾಡಿದಾಗ ಕೆಲವೊಂದಿಷ್ಟು ಸೆಲೆಕ್ಟೆಡ್ ಬೈಕ್ಗಳ ಪ್ರೈಸನ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಸೇಲ್ಸ್ ಫಾಲ್ ಆಗ್ತಿದೆ ಅಂದಾಗ ತಮ್ಮ ಮಾರ್ಜಿನ್ಸನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ಬೈಕ್ ಪ್ರೈಸಸ್ಸನ್ನು ಇನ್ಕ್ರೀಸ್ ಮಾಡಬೇಕಾಗುತ್ತೆ. ಸೊ ನೋಡಬೇಕಾಗುತ್ತೆ ಈ ಒಂದು ಬೈಕ್ನ ಪ್ರೈಸಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ. ಬಟ್ ಒಳ್ಳೆ ಒಂದು ಬುಕಿಂಗ್ಸ್ ಬಂದಿರೋದು ಇರೋ ಮೋಟೋಕಾಪ್ಗೆ ಪಾಸಿಟಿವ್ ಆಗಿರುತ್ತೆ. ಹಾಗೆ ಈರೋ EV ಬೈಕ್ಗಳನ್ನು ಕೂಡ ಲಾಂಚ್ ಮಾಡ್ತೀವಿ ಅಂತ ಕಂಪನಿ ಹೇಳಿದರೆ ಅದು ಕೂಡ ಕಂಪನಿಗೆ ಪಾಸಿಟಿವ್ ಆಗುತ್ತೆ. ಸೊ ನಿನ್ನೆ ಒಂದು ನ್ಯೂಸ್ ಬಂದಿತ್ತು, ಈರೋ ಮೋಟೋಕಾಪ್ನ ಸ್ಟಾಕ್ ಪ್ರೈಸ್ನಲ್ಲಿ ಏನಾದರೂ ಜಂಪ್ ನೋಡೋದಕ್ಕೆ ಸಿಗಲಿಲ್ಲ ಅಂದರೆ ಮಿಡ್ ಕ್ಯಾಪ್ಗೆ ಫಾಲ್ ಆಗುವಂಥ ಚಾನ್ಸಸ್ ಇದೆ. ಸೊ ಅದನ್ನು ಕಂಪನಿ ಗಮನದಲ್ಲಿ ಇಟ್ಕೊಂಡು ತಮ್ಮ ಬಿಸ್ನೆಸ್ ಪ್ರೊಸೀಡಿಂಗ್ಸ್ಗಳನ್ನು ಮಾಡಬೇಕಾಗುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ 1% ಗೇನ್ ನೋಡೋದಕ್ಕೆ ಸಿಕ್ಕಿದೆ. ನಜರ ಟೆಕ್ನಾಲಜೀಸ್ನ ಸಬ್ಸಿಡರಿ ಕಂಪನಿ ಒಂದು ಗೇಮ್ ಮಾರ್ಕೆಟಿಂಗ್ ಏಜೆನ್ಸಿಯನ್ನು 100% ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಸೊ ಗೇಮಿಂಗ್ ಬಿಸ್ನೆಸ್ನಲ್ಲಿ ಇನ್ನಷ್ಟು ಡೆವಲಪ್ಮೆಂಟ್ಸ್ಗಳನ್ನು ತರೋದಕ್ಕೆ ಈ ಒಂದು ಅಕ್ವಿಸಿಷನ್ ನಜರ ಟೆಕ್ನಾಲಜೀಸ್ಗೆ ಸಹಾಯ ಮಾಡುತ್ತೆ. ಸೊ ಈ ಒಂದು ನ್ಯೂಸ್ನಿಂದ ನಜರ ಟೆಕ್ನಲ್ಲಿ ಕೂಡ 5%ಗೂ ಹೆಚ್ಚಿನ ಗೇನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. IPO ವಿಚಾರಕ್ಕೆ ಬಂದಾಗ ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ನ ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. ಲಿಂಕ್ ಇನ್ ಟೈಮ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ, 24 ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 2,500 ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೋಮವಾರ ಅಕ್ಟೋಬರ್ 9 ವ್ಯಾಲಿಯಂಟ್ ಲ್ಯಾಬೊರೇಟರೀಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗ್ತಾ ಇದೆ.
ಹಾಗೆ ಪ್ಲಾಜಾ ಕೇಬಲ್ಸ್ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿಯಲ್ಲಿ 375 ಟೈಮ್ನ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ತು. NIA ಕ್ಯಾಟಗರಿ 388 ಟೈಮ್ ಓವರ್ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 43 ಟೈಮ್ನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ ಆಗಿ ಇಶ್ಯೂ 160 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾನೇ ಕಷ್ಟ ಇರುತ್ತೆ. ಪ್ರೀಮಿಯಂ 23 ರೂಪಾಯಿ ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು IPOನಲ್ಲಿ ಕೂಡ 5,500 ರೂಪಾಯಿಷ್ಟು ಲಿಸ್ಟಿಂಗ್ ಏನ ಚಾನ್ಸಸ್ ಇದೆ. ಸೊ ಆದ್ರಿಂದ ಬಹಳಷ್ಟು ಅಪ್ಲಿಕೇಶನ್ಸ್ಗಳು ಬರ್ತಿರೋದು ಕಾಣಿಸ್ತಿದೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.